ಎಲ್ಲ ನನ್ನ ವಿಡಿಯೋ ವೀಕ್ಷಕರು, ಶತಭಿಷ ನಕ್ಷತ್ರ ಅಂದರೆ 24 ನಕ್ಷತ್ರಗಳ ವಿಚಾರವನ್ನು ತಿಳ್ಕೊಂಡು ನೀವುಗಳೆಲ್ಲ ಕೂಡ ನನಗೆ ಶಿವಶಕ್ತಿ ಕಲಾ ಕೇಂದ್ರದಿಂದ ನೋಡಿದ್ರೆ, ಸ್ಯಾಟಲೈಟು ನಮ್ಮದು ಶಿವಶಕ್ತಿ ಕಲಾ ಕೇಂದ್ರದಿಂದ ಒಳ್ಳೆ ಮಿನುಗ್ತಾ ಇದ್ದಾರೆ ನಕ್ಷತ್ರಗಳ ಥರ. ಇದುವರೆಗೂ 24 ನಕ್ಷತ್ರಗಳ ವಿಚಾರ ತಿಳ್ಕೊಂಡು, ಜೊತೆಗೆ ಮಹಾವಿಷ್ಣು ಅವನ ಪ್ರತಿಯೊಂದು ವಿಚಾರಗಳನ್ನು ಕೂಡ 96 ಶ್ಲೋಕಗಳಲ್ಲಿ, ಔಟ್ ಆಫ್ 108 ಪ್ಲಸ್ ಧ್ಯಾನ ಶ್ಲೋಕಗಳು. ಇದನ್ನು ರಾಗದಲ್ಲಿ 11-12 ಕೇಳಿದ್ದೀನಿ ಅಂತಲೂ ಹೇಳಿದ್ರಿ, ಮತ್ತು ಈಗ ಚಾಂಟಿಂಗ್ ಟೈಪ್ನಲ್ಲಿ ಇಷ್ಟೊಂದು ವಿಚಾರ ತಿಳ್ಕೊಂಡು, ಖಂಡಿತ ಇದು ನಾನು ಯಾರು ವಿಚಾರದ ಯಂತ್ರಾಗಿರ್ತಾರೋ ಅವರಲ್ಲಿ ಒಂದು ಜ್ಞಾನ ಜ್ಯೋತಿ ಬೆಳಗ್ತಾ ಇರುತ್ತೆ. ಅದು ನಮ್ಗೆ ಕೊಡೋ ಧೈರ್ಯ, ಜ್ಞಾನದ ಧೈರ್ಯ ನಮಗೆ, ಅದು ಜ್ಞಾನ ದಾಹ ಇರೋರಿಗಂತೂ ಕೂಡ ಅದು ತೀರೋದೇ ಇಲ್ಲ. ಅದು ಜ್ಞಾನ ಅನ್ನೋದೇ ಹಾಗೆ, ಕುಡಿದಷ್ಟು ನೀರು ಹೇಗೆ ಕಲಿಸ್ತು ಬಾಯರ್ಕೆ ಆದಷ್ಟು ಆಗ್ತಾ ಇರುತ್ತೋ, ಈ ವಿಷ್ಣು ಸಹಸ್ರನಾಮವೇ ಆಗಲಿ, ಲಲಿತಾ ಸಹಸ್ರನಾಮವೇ ಆಗಲಿ, ಈ ಒಂದು ಚಿಂತನೆ ಒಂದು ಸಚ್ಚಿಂತನೆ. ಅಂತಹ ಚಿಂತನೆಯ ಅದು ನಕ್ಷತ್ರದ ಮೂಲಕ ಆಕಾಶ ಕಾಯ್ದ 27 ನಕ್ಷತ್ರಗಳು, 11 ನಕ್ಷತ್ರಕ್ಕೆ 4 ಪಾದಗಳು, 4×27 108 ಶ್ಲೋಕಗಳು, ಅದರಲ್ಲಿ ಈಗ 96 ಶ್ಲೋಕಗಳು ಮುಗಿಸಿ 24 ನಕ್ಷತ್ರಗಳವರೆಗೂ ನಾವು ಶಿವಶಕ್ತಿ ಕಲಾ ಕೇಂದ್ರದಿಂದ 623 ಮಹಾಸಂಚಿಕೆಗಳು, 623 ಮಹಾಸಂಚಿಕೆಗಳನ್ನು ವಿವಿಧ ವಿಚಾರಗಳಲ್ಲಿ ನಾವು ಆರಂಭ ಮಾಡಿ ಅದರ ಜರ್ನಿನಲ್ಲಿದ್ದೀವಿ. ಈಗ ಪ್ರಸ್ತುತ ನಾವು 25 ನಕ್ಷತ್ರಕ್ಕೆ ನಾವು ಪ್ರವೇಶ ಮಾಡಬೇಕು. 25 ನಕ್ಷತ್ರ ನಮ್ಮ ಈ 624 ಮಹಾಸಂಚಿಕೆಯಲ್ಲಿ ಹೊರಹೊಮ್ಮತಾ ಇರೋದು ಪೂರ್ವಾಭಾದ್ರ, ಪೂರ್ವಾಭಾದ್ರ ನಕ್ಷತ್ರ. ಈ ಪೂರ್ವಾಭಾದ್ರ ನಕ್ಷತ್ರದ ವಿಚಾರ ನಾನು ನಿಮಗೆ ಚಾಂಟಿಂಗ್ ಟ್ಯಾಪಲ್ಲಿ ಹೇಳಬೇಕಾದ್ರೆ, ಇತ್ತೀಚಿನ ಬೆಳಗಿನ ಒಂದು 2-3 ಟೆಲಿಫೋನ್ ಕಾಲ್ ಗ್ಯಾಪ್ಕ ಬರುತ್ತೆ, ಆಗ ಸರ್ ನಾವು ಹೊಸ್ದಾಗಿ ಸೇರ್ಕೊಂಡಿದ್ದೀವಿ, ಒಂದು ಸಲ ನಾವು ನಾನು ಆ ರೀತಿ ಪ್ರತಿಯೊಂದನ್ನು ಇನ್ನಿಂದ್ಲದ್ದು ಹೇಳೋದಕ್ಕಾಗಲ್ಲ. ದಯವಿಟ್ಟು ಸಂಚಿಕೆಗೆ ನಂಬರ್ ಕೊಟ್ಟಿದ್ದೀನಿ, ಹೆಡ್ಲೈನ್ಸ್ ಕೊಟ್ಟಿದ್ದೀನಿ, ನಕ್ಷತ್ರ ನಂಬರ್ ಅಂತ ಕೊಟ್ಕೊಂಡು ಹೋಗಿದ್ದೀನಿ. ಉದಾಹರಣೆಗೆ ಧನಿಷ್ಠ ಅಲ್ಲಿ 622 ವಿಡಿಯೋ ನಂಬರು, ಧನಿಷ್ಠ ಆಮೇಲೆ ನಂಬರ್ 23 ನಕ್ಷತ್ರ, 4 ಶ್ಲೋಕಾಸ್ ಆಫ್ ವಿಷ್ಣು ಸಹಸ್ರನಾಮ ಅಂತ ಹೀಗೆ ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನಲ್ಲೂ ಹಾಗೆ ಕೊಟ್ಟಿದ್ದೀನಿ. ಅದರಿಂದ ನೀವು ನೋಡಿಕೊಂಡೆ ನಿಮ್ಮ ನಕ್ಷತ್ರನೇ ಎತ್ಕೋತಾನೆ ಕೊಟ್ಟಿರೋದ್ರಿಂದ ಹಿಂದಿಲ್ದೆಲ್ಲ ದಯವಿಟ್ಟು ನೋಡ್ಕೊಂಬನ್ನಿ. ಈಗ ಪೂರ್ವಾಭಾದ್ರ ನಕ್ಷತ್ರ, ಅವರ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಹೇಳ್ಕೊಳ್ಬೇಕಾದಂಥ ಶ್ಲೋಕ 97, 98, 99, 100 ಅಂದರೆ 4 ಪಾದದವರು, ಒಂದು ನಕ್ಷತ್ರಕ್ಕೆ 4 ಪಾದ ಇರೋದರಿಂದ ಈ 4 ಪಾದದವರು ಹೇಳ್ಕೊಳ್ಬೇಕಾದ್ದು. ಮತ್ತು ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಒಟ್ಟಿಗೆ ಸಾಮೂಹಿಕ ಪ್ರಾರ್ಥನೆಗೆ ನೀವು ರೆಡಿಯಾಗಬೇಕಾಗಿರೋದ್ರಿಂದ, ಇದುವರೆಗೂ ಪೂರ್ವಪೀಠಿಕೆ 598 ಸಂಚಿಕೆಯನ್ನು ನೋಡಿಕೊಂಡು ನಂತರ ಇಲ್ಲಿಯವರೆಗಿನ ಚಾಂಟಿಂಗ್ನು ದಯವಿಟ್ಟು ಇವೆಲ್ಲ ಇಷ್ಟೊತ್ತಿಗೆ ಬೈ ಹಾರ್ಟ್ ಆಗಿರುತ್ತೆ. ನಾನು 2 ರೀತಿ ಹೇಳ್ಕೊಂಬಂದಿದ್ದೀನಿ, ಒಂದು 3 ರೀತಿ ನಿಧಾನವಾಗಿ ಚಾಂಟಿಂಗ್ ಟೈಪ್ನಲ್ಲಿ, ಒಂದು ಸಲ ಯಾವ್ಯಾವ ರಾಗದಲ್ಲಿ ಟ್ಯೂನ್ ಮಾಡಿದ್ದೀನೋ ಅದನ್ನು ಹೇಳಿಕೊಂಡು, ಆಮೇಲೆ ಕೆಲವು ಇಂಪಾರ್ಟೆಂಟು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಅದರ ಪ್ರತಿಪದ ಅರ್ಥ ಹೇಳೋಕ್ಕೆ ಹೋಗಿಲ್ಲ. ಒಟ್ಟಿನಲ್ಲಿ ನಮ್ಮ ನಿತ್ಯ ಜೀವನಕ್ಕೆ ಲೌಕಿಕ ಉದಾಹರಣೆಗಳಲ್ಲಿ ಇಲ್ಲಿರೋ ನಾಮಗಳ ಒಂದು ವಿಶೇಷತೆಯನ್ನು ತಮ್ಮ ಜೊತೆ ವಿಸ್ತರಿಸ್ಕೊಂಡು ಬರ್ತಾ ಇದ್ದೀನಿ. ಈಗ ಪೂರ್ವಾಭಾದ್ರ ನಕ್ಷತ್ರದವರು ಹೇಳ್ಕೊಳ್ಳಬೇಕಂತ, ಅರೌದ್ರ ಕುಂಡಲಿ ಚಕ್ರಿ ವಿಕ್ರಮ್ಯೋರ್ಜಿತ ಶಾಸನ ಶಬ್ದಾತಿಗ ಶಬ್ದ ಸಹ ಶಿಶಿರ ಶರ್ವರೀಕರ ಅಕ್ರೂರ ಪೇಶಲೋ ದಕ್ಷೋ ದಕ್ಷಿಣ ಕ್ಷಮಿಣಾಂವರ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಸ್ವಪ್ನನಾಶನ ವೀರ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ ಅನಂತರೂಪೋ ಅನಂತಶ್ರೀ, ಅಲ್ಲಿ ಸೇರಿಸ್ಕೋಬೇಕು, ಅನಂತರೂಪೋ ಅನಂತಶ್ರೀ ಜಿತಮನ್ಯುರ್ಭಯಾಪ
ಚತುರಶ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ. ಒಂದು ಸತಿ ಆಯಿತು. ಎರಡನೇ ಸತಿ, ಅರೌದ್ರ ಕುಂಡಲೀ ಚಕ್ರೆ ವಿಕ್ರಮ್ಯೂರ್ಜಿತ ಶಾಸನ ಶಬ್ದಾತಿಗ ಶಬ್ದಸಹ ಶಿಶಿರ ಶರ್ವರೀಕರ ಅಕ್ರೂರ ಪೇಶಲೋ ದಕ್ಷೋ ದಕ್ಷಿಣ ಕ್ಷಮಿಣಾಂಬರ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಃಸ್ವಪ್ನನಾಶನ ವೀರ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ ಅನಂತರೂಪೋ ಅನಂತಶ್ರೀ ಜಿತಮನ್ಯುರ್ಭಯಾಪಃ ಚತುರಶ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ. ಮೂರನೇ ಸಾರಿ, ಅರೋ ದ್ರಕುಂಡಲಿ ಚಕ್ರಿ ವಿಕ್ರಮ್ಯೋರ್ಜಿತ ಶಾಸನ ಶಬ್ದಾತಿಗ ಶಬ್ದಸಹ ಶಿಶಿರ ಶರ್ವರೀಕರ ಅಕ್ರೂರ ಪೇಶಲೋ ದಕ್ಷೋ ದಕ್ಷಿಣ ಕ್ಷಮಿಣಾಂಬರ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಃಸ್ವಪ್ನನಾಶನ ವೀರ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ ಅನಂತರೂಪೋ ಅನಂತಶ್ರೀ ಜಿತಮನ್ಯುರ್ಭಯಾಪಃ ಚತುರಶ್ರೋ ಗಭೀರಾತ್ಮ ವಿದಿಶೋ ವ್ಯಾದಿಶೋ ದಿಶಃ. ಮೂರು ಸಾರಿ ಆಯಿತು. ಈಗ ಇಲ್ಲಿ ಪೂರ್ವಪಾದ್ಯದ ಮೂರನೇ ಪಾದ್ಯದ್ದು ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಃಸ್ವಪ್ನನಾಶನ ವೀರ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ. ಈ 99ನೇ ಶ್ಲೋಕನ ನಾನು 30 ಸಂಚಿಕೆಗಳು ಮಾನಸಿಕ ಚಿಕಿತ್ಸೆ ಮತ್ತು ವಿಷ್ಣು ಅಲ್ಲಿ ವಿವರವಾಗಿ ಹೇಳಿದ್ದೀನಿ. ಇದರ ಬಗ್ಗೆ ನನಗೆ ಹೇಳೋದಿಲ್ಲ. ಅದು 27ನೇ ಸಂಚಿಕೆಯಲ್ಲೇನೋ ಅಲ್ಲಿ ಉತ್ತಾರಣ ಬಗ್ಗೆ ಹೇಳಿದೆ. ಇನ್ನು ಉಳಿದಿದ್ರಲ್ಲಿ ನೋಡ್ಕೊಂಬೋಣ. ಒಂದು ಚುಚ್ಚೂರು ಇಲ್ಲಿ, ಅರೌದ್ರ ಕುಂಡಲಿ ಚಕ್ರಿ, ನಮ್ಮ ಕುಂಡಲಿ ಕುಂಡಲಿನಿ ಅಂದರೆ ಚಕ್ರಗಳದ್ದು ಕುಂಡಲಿನಿ ಚಕ್ರಗಳನ್ನು ನಮ್ಮ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪೌರ ಅನಾಹತ ವಿಶುದ್ಧ ಆಜ್ಞ ಸಹಸ್ರಾರ. ಸೊ ಇಲ್ಲಿನ ಕುಂಡಲಿನಿನ ಅಂದರೆ ಬೈ ದಿ ಟೈಮ್ ಈಗ 100ನೇ ಶ್ಲೋಕ ಆಗ್ತಾಯಿದೆ. 108ರಲ್ಲಿ 100ನೇ ಶ್ಲೋಕದೊತ್ತಿಗೆ ನಮ್ಮ ಚಕ್ರಗಳನ್ನೆಲ್ಲ ಒಂದು ರೀತಿ ಫಸ್ಟ್ ಕ್ಲಾಸಾಗಿ ನಾವು ಹೇಗೆ ಆಯುಧ ಪೂಜೆ ದಿವಸದೊತ್ತಿಗೆ ಎಲ್ಲನೂ ಕೂಡ ನಮ್ಮ ಯಾವ್ಯಾವ್ದು ಉಪಯೋಗಿಸುವಂಥ ಮೋಟಾರು ಮತ್ತೊಂದು ಮನೇಲಿ ಎಲ್ಲಕ್ಕೂ ಕೂಡ ಒಂದು ಎಣ್ಣೆ ಹಾಕಿ ಅದಕ್ಕೊಂದು ರೀತಿಯ ಶುಚಿರ್ಭೂತವಾಗಿ ಮಾಡಿ ಉಪಯೋಗಿಸ್ತೀವಿ. ಹಾಗೆ ಅದಕ್ಕಿಂತ ಮುಖ್ಯವಾದ್ದು ನಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರತಿ ಚಕ್ರಗಳಿಗೂ ಕೂಡ ನಾವು ಆಯಿಲಿಂಗ್ ಮಾಡೋದು. ಅದಕ್ಕೆ ಆಯಿಲಿಂಗ್ ಏನು ಅಂದರೆ ಇದು ಎಲ್ಲಿದು ಸ್ಪೆಷಲ್ ಆಯಿಲ್ ಇನ್ನೆಲ್ಲೂ ಸಿಗದೇ ಇರೋವಂಥ ಅಂದರೆ ವಿಷ್ಣು ಸಹಸ್ರನಾಮ. ಆ ಪ್ರತಿ ನಾಮಗಳು ಕೂಡ ಅಕ್ಷರಗಳಲ್ಲಿ ಅಲ್ಲಿ ಹೊಂದ್ಕೊಂಡು ಬಂದಿರುತ್ತೆ. ನಾವು ಅಷ್ಟು ನೋಡ್ಕೊಂಡ್ಬಂದರೆ ಅಷ್ಟು 108ರಲ್ಲಿವೆ ಎಲ್ಲ ರೀತಿ ಕಾಗುಣಿತ ಎಲ್ಲ ಗ್ರಾಮರು ಅದರಲ್ಲಿ ಬೇಡ ಅಂದರೂ ಕೂಡ ನಮಗೆ ಅಲ್ಲಿ ಅಡಗಿರುತ್ತೆ. ಅದೊಂದು ನಾವು ಇದು ವಿಷ್ಣುವಿಗೆ ಮಾಡುವಂಥ ಎಗೇನ್ ಆ್ಯಂಡ್ ಎಗೇನ್ ಹೇಳ್ತೀನಿ ಫೇವರ್ ಅಲ್ಲ. ನಮಗೆ ನಾವೇ ನಮ್ಮ ಶರೀರಕ್ಕೆ ಕೀಲೆಣ್ಣೆ ಹಾಕೋದು ಅದು ಕೀ ವರ್ಡ್ಸ್ ಅಂತೀವಿ ನಾವು. ನಾವು ಕಂಪ್ಯೂಟರಲ್ಲೂ ಕೂಡ ಕೀಸ್ ಅಂತೀವಿ ನಾವು. ಅದೇ ಕೀ ಆಮೇಲೆ ಪ್ರತಿಯೊಂದು ಎಷ್ಟೇ ದೊಡ್ಡ ಮನೆ ಆಗಿರಲಿ ಎಷ್ಟೇ ಅರಮನೆ ಆಗಿರಲಿ ಲಾಕ್ ಅದು ಅರಮನೆ ಎಷ್ಟೇ ದೊಡ್ಡ ಲಾಕ್ ಇರೋದಿಲ್ಲ ಅದಕ್ಕೊಂದು ಲಾಕು ಅದಕ್ಕೊಂದು ಸಣ್ಣ ಕೀ. ಸೊ ಈ ಕೀ ಅನ್ನೋದೇ ನಮ್ಮ ಮನಸ್ಸು. ಅದು ಅರೌದ್ರ ಕುಂಡಲಿ ಚಕ್ರಿ ಸಿ ಒಂದು ಬೀಗ ನಾನು ಹೋಗಿ ತೆಗೆದ್ರೆ ಲೆಫ್ಟಿಂದ ರೈಟಿಗೆ ತೆಗೆದ್ರೆ ಅದು ಓಪನ್ ಆಗುತ್ತೆ. ರೈಟಿಂದ ಲೆಫ್ಟ್ಗೆ ಹಾಕಿದ್ರೆ ಲಾಕ್ ಆಗುತ್ತೆ. ಸೊ ಈ ಲಾಕ್ ಆ್ಯಂಡ್ ಅನ್ಲಾಕ್ ಲಾಕ್ ಈಗ ನಮ್ಗೆ ಆಗ್ತಾ ಇರೋದು ನಮಗೆ ಲಾಕ್ ಆ್ಯಂಡ್ ಅನ್ಲಾಕ್ ಗೊತ್ತಾಗ್ತಾ ಇದೆ. ಈ ಇದುವರೆಗೂ ನಾವು ಮನೆ ಮಾತ್ರ ಲಾಕು ಅನ್ಲಾಕು ಅಂದ್ಕೊಂಡಿದ್ದು ಈಗ ಇಡೀ ಪ್ರಪಂಚ ಲಾಕು ಅನ್ಲಾಕು. ಆದರೂ ಬೇರೆ ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ಥರ್ಡ್ ಇದು ಹೊಸ ಹೊಸ ಪದಗಳು ನಮಗೆ ನೋಡಿ ಅದೇ ವಿಷ್ಣು ಸಹಸ್ರನಾಮದಲ್ಲಿ ಅರೌದ್ರಕುಂಡ ಅದನ್ನು ಅರೌದ್ರಕುಂಡಲಿ ಚಕ್ರೆ ವಿಕ್ರಮ್ಯೂರ್ಜಿತ ಸ ವಿಕ್ರಮ ಅಂದರೆ ನಾವೇನಾದ್ರೂ ಒಂದು ಒಳ್ಳೆಯದನ್ನು ಸಾಧನೆ ಮಾಡಬೇಕು ಅಂದರೆ ಒಂದು ಶಾಸನ ಅಂತಿರುತ್ತೆ ಅಂದರೆ ಲಾ ಆಫ್ ದಿ ಲ್ಯಾಂಡ್ ಅದನ್ನು ಅನುಸರಣೆ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಅದೇ ರೀತಿ ನಿಮ್ಮ ಬಾಡಿಗೂ ಒಂದೊಂದು ಬಾಡಿ ಎವ್ರಿ ಬಾಡಿ ಬಾಡಿನ ಕಾನ್ಸ್ಟಿಟ್ಯೂಷನ್ ಅಂತೀವಿ ಬಾಡಿ ನಮ್ಮ ಕಾನ್ಸ್ಟಿಟ್ಯೂಷನ್
ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ನು ಅಂಬೇಡ್ಕರ್ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್ನು, ಆದರೆ ನಮ್ಮ ಇಂಡಿವಿಜುವಲ್ ಆಗಿ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್ನು ನಾವು ಕಾಪಾಡಿಕೊಂಡ್ರೆ ನಾವು ಆ ದೊಡ್ಡ ಕಾನ್ಸ್ಟಿಟ್ಯೂಷನ್ದಾಗಿ ನಾವು ಒಂದು ಅಂಶ ಆಗ್ತೀವಿ. ಅದೇ ಶಬ್ದಾತಿಗ ನಾವೆಲ್ಲ ಮಾಡೋ ಶಬ್ದ ಅತಿಗ ಅಂತ ನಾನು ಹೇಳಿದೆ, ವಿ ಆರ್ ಮೇಕಿಂಗ್ ಲಾಟ್ ಆಫ್ ಸೌಂಡ್ಸ್, ಶಬ್ದ ಮಾಲಿನ್ಯ, ಎಷ್ಟು ಶಬ್ದ. ಅದೇ ನೋಡಿ ಒಟ್ಟಿಗೆ ಸಾಮೂಹಿಕವಾಗಿ ಇದನ್ನು ಇಡೀ ಪ್ರಪಂಚದ, ಸುಮ್ಮನೆ ಉದಾಹರಣೆಗೆ ನನ್ನ ಕಲ್ಪನೆ 780 ಕೋಟಿ ಜನಸಂಖ್ಯೆ ಇದೆ ಅಂತ ವರ್ಲ್ಡಲ್ಲಿ, ಜೊತೆಗೆ ಇವನು ಗಿಡಮರಗಳು ಸೇರಿಕೊಳ್ಳಿ, ಸಮುದ್ರದ ಬೋರ್ಗರತನ ಸೇರಿಕೊಳ್ಳಿ, ಎಲ್ಲವೂ ಸೇರಿಕೊಂಡು ಒಟ್ಟಿಗೆ ಹೇಳಿದ್ರು ಕೂಡ ವಿಷ್ಣು ಅಷ್ಟು ಶಬ್ದನೂ ತಡ್ಕೊಳ್ಳೋ ಶಕ್ತಿ ಅವನಿಗೆ, ಶಬ್ದ ಯಾಕಂದರೆ ಅವನಿಂದೇ ನಮಗೆ ಶಬ್ದ ಬಂದಿರೋದು. ಆ ಒಂದು ಸೊಗಸಾದ ಶಬ್ದಕ್ಕೆ ಮರಳಾಗ್ತಾನೆ ಅವನು, ಯಾಕಂದರೆ ವಿಷ್ಣುಗೆ ಈಸ್ ವೆರಿ 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 ಕೈಂಡ್ ಹಾರ್ಟೆಡ್, ವಿಷ್ಣು ವೆರಿ ಕೈಂಡ್ ಹಾರ್ಟೆಡ್. ಇದ್ರೆ ಕಾಪಾಡೋರಿಗೆ ಯಾವತ್ತೂ ಅಷ್ಟೇ ನೋಡಿ, ಯಾರು ಕಾಪಾಡ್ತಾರೋರಿಗೆ ಅವ್ರಿಗೊಂದು ವಿಶೇಷವಾದ ಶಕ್ತಿ ಪ್ರಕೃತಿ ನೀಡಿರುತ್ತೆ. ತಾಯಿ ಕಾಪಾಡೋಳು, ಅವಳು ಎಲ್ಲ ತಾನು ಮಗು ಹೆರುವಾಗಲೂ ಕೂಡ ಆ ನೋವು ಅನುಭವಿಸ್ಕೊಂಡೇ ನಮ್ಮನ್ನು ಹೆತ್ತು ಹೊರಗೆ ತಂದಿರೋಳು. ಆಮೇಲೆ ಸಾಕು ಆಗಲೂ ಅಷ್ಟು ಕೂಡ, ಆಮೇಲೆ ಸಲಹೋ ಆಗಲೂ ಅಷ್ಟೇ, ಆಮೇಲೆ ನಮ್ಮ ನಂತರ ಅವರ ಕಣ್ಣೆದುರಿಗೆ ನಾವು ಹೋದ್ರೆ ಅವರ ಆಡೋ ದುಃಖ ಎಲ್ಲವೂ ಕೂಡ ಆ ಮದರ್ ನೇಚರ್ಗಿರುತ್ತೆ. ಅದಕ್ಕೆ ವಿಕ್ರಮ್ಯೂರ್ಜಿತ ಶಾಸ, ಆಮೇಲೆ ಶಬ್ದ, ಆಮೇಲೆ ಎಷ್ಟಿರುತ್ತೆ ಮಕ್ಕಳು ಕಿರ್ಚಾಡಿಸ್ತವೆ ತಾಯಿ, ಅವಳು ಅವನನ್ನು ಈಗಂತೂ ಮಕ್ಕಳನ್ನ ಪ್ರೀತಿಯಿಂದ ಒಂದೊಂದೇ ಮಕ್ಕಳುಗಳು ಸಾಕ್ಬಿಟ್ಟಿರ್ತಾರೆ. ಏನು ನಾನು ನೋಡಿದ್ದೀನಿ ಯಾವ ತಾಯಿಗಿಂತ ಅವಳಿಗೆ 200 ಮಾತಾಡದೇ ಇದ್ದ ಒಂದು ಹೆಣ್ಮಗಳು ಒಂಚೂರು ವಾಯ್ಸ್ ಆಗಿದೆ ಅಂದ್ಕೊ ಮಗು ಹುಟ್ಟದಟ್ಕೆ ಕೂಗಾಡೋದು ಜಾಸ್ತಿ ಆಗುತ್ತೆ. ಯಾಕಂದರೆ ಆ ಮಗು ಅರ್ಚುತ್ತೆ ಚೆನ್ನಾಗಿ. ಶಬ್ದಾತಿಕ ಶಬ್ದ ಸಹ, ಅಂದರೆ ಅಂಥ ಶಬ್ದನ ತಾಯಿ ತಡ್ಕೊಳ್ಳೋ ಶಕ್ತಿ ಕೊಟ್ಟಿರಬೇಕು. ಪೆಟ್ಟು ಕೊಡ್ತಾಳೆ ಈ ಒಂದೇ ಇನ್ನೂ ಜಾಸ್ತಿ ಮಾಡಿ ಶಿಶಿರಶ್ಯ ಇಲ್ಲಿ ಯಾಕಿದ್ದು ಅಂದರೆ ಇದನ್ನು ನಾನು ಆ 27 ಮಕ್ಕಳು ತುಂಬ ಹಠಮಾರಿ ಮಕ್ಕಳಿರ್ತವೆ, ತುಂಬ ಕೆಲಸಂದಿ ಕೇಳ್ತಾರೆ ನನ್ನ ಹತ್ರ ಬಂದು. ಆಗ ನಾವು ನಮ್ಮ ಮೈಸೂರಿನಲ್ಲಿ ಅರಮನೆಯಲ್ಲಿ ಆಂಜನೇಯನ ಗುಡಿ ಇದೆ, ಅಲ್ಲಿ ಹೋಗಿ ಚೀಟ್ ಕಟ್ಸೋದು, ಒಂದು ಯಂತ್ರದ ಥರ ಕಟ್ಟಿಸಿ ಆಮೇಲೆ ಒಂದು ತೀರ್ಥ ತೊಗೊಂಡು ಮಕ್ಕಳಿಗೆ ಪ್ರೋಕ್ಷಣೆ ಮಾಡ್ತಾರೆ, ಹೆದರ್ಕೊಂಡಿದ್ರೆ ಎಲ್ಲ ಮಾಡಿದ್ರೆ ನೋಡಿ ತುಂಬ ಹಠ ಮಾಡುತ್ತೆ. ಅದಕ್ಕೆ ಬೇಕಾದ ಅದು ಸೈಕಲಾಜಿಕಲಿ ಆಲ್ಸೋ ಇಟ್ಸ್ ವೆರಿ ಗುಡ್. ನೀನು ನೋಡಿ ನಾಳೆಯಿಂದ ಏನು, ಆಮೇಲೆ ಬೆಡ್ ವೇಟಿಂಗು, ಇಂಥ ಇದರಲ್ಲಿ ಈ ಶ್ಲೋಕ ಇಂಪ್ರೂವ್ ಆಗುತ್ತೆ. ಅದರಲ್ಲಿ ಎಲ್ಲಕ್ಕೂ ಇದೆ, ಪ್ರತಿ ಶ್ಲೋಕಕ್ಕೂ ನಾನು ಒಂದೊಂದು ಹೇಳಿಬಿಟ್ರೆ ಅದೇ ಇನ್ನೊಂದು 108 ಶ್ಲೋಕಕ್ಕೂ ಹೇಳ್ಕೊಂಬನ್ನಿ ಅಂತ ಅದರಲ್ಲಿ ಆಯ್ದ 27 ಹೇಳಿದೆ. ಇದು ಒಂದು ವಿಶೇಷತೆ. ಆಮೇಲೆ ಇನ್ನೊಂದು ಪೂರ್ವಾಭದ 2 ಅಕ್ರೂರ ಪೇಶಲೋ ದಕ್ಷೋ ದಕ್ಷಿಣ ಕ್ಷಮಿಣಾಂ ವರ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ. ನಾವೀಗ ಮಾಡ್ತಿರೋದೇನು, ಬೆಳಗಾಗೆದ್ದೆ ಇಟ್ಕೇರಿ, ಈಗಲೂ ಎಷ್ಟೋ ಊರುಗಳಲ್ಲಿ ಬೆಳಗ್ಗೆ 5 ಯಾರೋ MSMR ಹಾಡಿರೋ ಪ್ರತಿ ಶನಿವಾರದ ದಿವಸ ವೆಂಕಟೇಶ್ವರ ಸುಪ್ರಭಾತ ಹಾಕ್ತಾರೆ, ಸೊ ವಿಷ್ಣು ಸಹಸ್ರನಾಮ ಹಾಕ್ತಾರೆ. ಈವನ್ ವಾಕ್ ಮಾಡೋ ಆಗಲೂ ಅಷ್ಟು ಕಿವಿಗೆ ಹಚ್ಕೊಂಡು ಎಷ್ಟೋ ಜನ ಅದು ಬಂದಿರುತ್ತೆ ಅಂದರೆ ಬೆಳಗಾಗೆದ್ದೆ ಇಟ್ಗೆ ಯಾರಿಗೆ ತಾಪತ್ರಯ ಹಚ್ಕೊಂಡು ಇರ್ತಾರೆ ಸ್ವಾಮಿ. ಅದಕ್ಕೆ ಪುಣ್ಯ ನಾವು ಮಾರ್ನಿಂಗೇ ಎತ್ಕೋತಾನೆ ನಾವು ಒಂದು ಶುಭದಿಂದ ಆರಂಭ ಶುಭಾರಂಭ ಮಾಡಿದ್ರೆ ದಿ ಹೋಲ್ ಡೇ ನಮ್ಮ ಮನಸ್ಸು. ಆಮೇಲೆ ನಾವು ಕೆಲಸಕ್ಕೆ ಕೊಡೋಕೆ ನಮ್ಮ ಪಾಲಕ್ಕೆ ಬಂದ ಕೆಲಸ ನಾವು ಮಾಡೋಣ, ಬಟ್ ಸ್ಟಾರ್ಟ್ ವಿತ್ತೇನೆ ನಾವು ಓನಾಮದಲ್ಲೇ ಚಾಳೇಶ ಅಂತ ಬರೀ ತಾಪತ್ರಯ ಬೇಕಿಲ್ಲ, ಅದು ನಾವೇ ಇದೆಲ್ಲ ಸ್ವಯಂಕೃತ ಅಪರಾಧ. ಅದಕ್ಕೆ ಅಕ್ರೂರ ಪೇಶಲೋ ದಕ್ಷೋ ಇದು ಅದನ್ನೇ ಹೇಳಿದ್ರು ವ್ಯಾಖ್ಯಾನ ಯಾಕೆ ದಕ್ಷತೆಯಿಂದ ಮಾಡೋದು. ದಕ್ಷ ಅಂದರೆ ನಮಗೆಲ್ಲರಿಗೂ ಈಕ್ವಲ್ ಆಗಿ ಕೊಟ್ಟಿರೋದು ಎಲ್ಲ ಆಪರ್ಚುನಿಟಿ, ನಾವು ಅದನ್ನು ಯೂಸ್ ಮಾಡಿಕೊಳ್ಳೋದ್ರೆ ಇಟ್ ಈಸ್ ಅಪ್ ಟು ಅಸ್. ದಕ್ಷತೆ ಅನ್ನೋದಂದ್ರೇನು, ಪ್ರತಿಯೊಂದು ಯಾವುದೇ ಒಂದು ಆಫೀಸ್ನಲ್ಲಿ ಪ್ರತಿಯೊಬ್ಬರು ಅವರ ಬಾಸು ಅವರ ಅಸಿಸ್ಟೆಂಟ್ಗೆ ಎಲ್ಲ ರೀತಿ ಸೌಲಭ್ಯವನ್ನು ಒದಗಿಸ್ಕೊಟ್ಟಿದೆ. ಅವರು ದೇಶ ಶೋ ಅವರು ದಕ್ಷತೆ ತೋರಿಸ್ಬೇಕು, ಕಾರ್ಯಕ್ಷಮತೆ ತೋರಿಸಿದ್ರೆ ಅವ್ರಿಗೆ ಇನ್ನಷ್ಟು ಅವ್ರಿಗೆ ತಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ. ಇದರಿಂದ ನಾವು ಇನ್ನೊಬ್ರಿಗೆ ಫೇವರ್ ಮಾಡೋದ್ರೆ ಅದು ದಕ್ಷಿಣ ಕ್ಷಮಿಣಾಂ ವರಹ, ಸಾಮಾನ್ಯವಾಗಿ ಕ್ಷಮೆಯ ಧರಿತ್ರಿ ಅಂತ. ನಾವು ಎಷ್ಟು ಭೂಮಿ ಮೇಲೆ ಮಾಡಿರುವಂಥ ಪಾಪಿಗಳು, ಭೂಮಿಗೆ ಮಾಡಿರುವಂಥ ಅಪಚಾರಗಳು ಎಲ್ಲನೂ ಕ್ಷಮಿಸಿಲ್ವಾ? ಅದಕ್ಕೆ ಅವಳು ಭೂಮಿ ತಾಯಿ ಅಂತ ಹೇಳೋದು, ಭೂ ಭಾರ ಹೊತ್ತಿರೋದೇ ಒಂದು. ಆ ದೃಷ್ಟಿಯಿಂದ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ. ಕೊನೆ ಪಕ್ಷ ಎಲ್ಲರೂ ಒಂದು ತಾಯಿಗೆ ಬೇಕಾಗಿರೋದು ನಾವು ತಂದುಕೊಡೋ ಸಂಬಳ, ಅವಳಿಗೆ ಕೊಡೋ ಬಟ್ಟೆ ಅದಲ್ಲ. ಅಮ್ಮ ನೀನು ನನ್ನ ಸಾಕಿ ನನ್ನ ಸಲಹೆ ನಾನು ಇಷ್ಟು ಮಟ್ಟಿಗಾದೆ, ನೀನು ಆಶೀರ್ವಾದ ಇದ್ದ ಅಂದ್ಬಿಡಿ. ಆ ಮಹಾತಾಯಿಗೆ ಏನೂ ಬೇಕಿಲ್ಲ, ಏನು
ಒಳ್ಳೆ ಮಂಜುಗಡ್ಡೆ ಕರಗ್ದಾಗ ಕರಗ್ಬಿಡ್ತಾಳೆ. ಹೌದಪ್ಪ ನೋಡಿ ತಾಯಿ, ಅದು ಅವಳಿಗೆ ಬೇಕಾಗಿರೋ ಒಂದು ಎರಡು ಪುಣ್ಯಶ್ರವಣ ಕೀರ್ತನ ಅಂದರೆ ನೀನು ಮಾಡಿತ್ತು ನಾನು ಇಷ್ಟು ಮಟ್ಟಿಗೆ ಆಗೋಕ್ಕೆ ನೀನೇ ಕಾರಣ ಅಂತ ಯಾವ ತಾಯಿಗೆ. ಆಮೇಲೆ ಯಾವುದೋ ಒಂದು ಕೆಲಸ ಮಾಡ್ತಿರ್ತೀವಲ್ಲ ಅಲ್ಲಿ ಬಾಸಿಗೆ, ನಾವು ಅನ್ನ ತಿಂತಿರೋದೇ ನಿಮ್ಮಿಂದ, ನಿಮ್ಮ ಶ್ರಮದ ಫಲದಲ್ಲಿ ನಾನು ಭಾಗಿಯಾಗಿದ್ದೀನಿ, ಆಮೇಲೆ ನಿಮ್ಮ ಆ ಶ್ರಮಕ್ಕೆ ನನ್ನ ಶ್ರಮನ ಸೇರಿಸಿ ಇನ್ನಷ್ಟು ನಾವು ಪಡ್ಕೊಳ್ಳ ಅನ್ನೋದು. ದಟ್ ಈಸ್ ದಿ ಇಲ್ಲಿ ವಿದ್ವತ್ತಮ ಅಂದರೆ ನಮಗೆ ಇರೋ ಬುದ್ಧಿ, ನಮ್ಮೊಬ್ಬರಿಗೆ ಬುದ್ಧಿ ಇದೆ ಅಂತ ಆ ಬುದ್ಧಿನ ಅಲ್ಲಿ ತೋರಿಸ್ಬಾರ್ದು. ನಾವು ಮಾಡೋ ಕೆಲಸದಲ್ಲಿ ನಮ್ಮ ವಿದ್ಯೆಯನ್ನು ತೋರಿಸಿದ್ರೆ ಆ ವಿದ್ಯೆಗೆ ಜಾಸ್ತಿ ಉತ್ತಮರಾಗ್ತದೆ. ವಿದ್ಯೆ ಉತ್ತಮ ವಿದ್ವತ್ತಮೋ ವೀತಭಯ ನೋಡಿ, ಆ ವಿದ್ಯೆ ಜೊತೆಗೆ ವಿನಯ ಇರಬೇಕು. ವೀತಭಯ ಅಂದರೆ ನನಗೆ ಎಲ್ಲ ಗೊತ್ತಿದೆ, ನಾನು ನಮ್ಮ ಬಾಸ್ನೇ ಅಡ್ಡಾಡಂಗೆ ನುಂಗ್ಬಿಡ್ಬೋದು, ಅಷ್ಟು ವಿದ್ವತ್ ಗೊತ್ತಿದೆ ಹೋಗು ಅಂತಾರೆ ಅಷ್ಟೇ. ನಿನ್ ಲೈಕ್ ದಟ್ ನಾವು ವಿದ್ವತ್ತಮೋ ವೀತಭಯೋ ಪುಣ್ಯಶ್ರವಣ ಕೀರ್ತಿ ಅಂದರೆ ಇಲ್ಲಿ ಯಾರಿಗೆ ಕೊಂಚ ಅಹಂಕಾರದ ಪ್ರವೃತ್ತಿ ಅಕಸ್ಮಾತ್ ಇದ್ದವರು ಇದನ್ನು 11 ಸಲ ಹೇಳ್ಕೊಂಡ್ರೆ ಅವರು ಸ್ವಲ್ಪ ಸಬ್ಡಿ ಹೋಗ್ತಾರೆ. ಆಗಬೇಕು ಗೊತ್ತೇ, ಅದನ್ನು ನಮಗೆ ಅರ್ಥ ಮಾಡ್ಕೊಳ್ಳೋಕೆ ಇಲ್ಲ ಹೇಳೋರು ಹೇಳ್ತಾರೆ, ಕೆಲವರು ಕಠಿಣವಾಗಿರುತ್ತೆ, ಆ ಕಠಿಣತೆಯನ್ನು ಅರ್ಥ ಮಾಡಿಕೊಂಡು ಆ ಕಾಠಿಣ್ಯತೆಯನ್ನು ಅವ್ರ ಮನಸ್ಸನ್ನ ಗೆಲ್ಲೋ ಹಾಗಾಗಬೇಕು ಇದು. ಆಮೇಲೆ ಉತ್ತಾರಣವನ್ನು ಹೇಳಿಬಿಟ್ಟಿದ್ದೀನಿ, ಅದನ್ನು ಬೇಡ. ಕೊನೆಯದು ಅನಂತ ರೂಪೋ ಅನಂತ ಶ್ರೀ ಜಿತಮನ್ಯುರ್ಭಯಾಪಹ ಚತುರಶ್ರೋ ಗಭೀರಾತ್ಮ ವಿದಿಶೋ ವ್ಯಾಧಿಶೋ ದಿಶಃ ವಿದಿಶೋ ವ್ಯಾಧಿಶೋ ದಿಶಃ. ಇದನ್ನು ವ್ಯಾಖ್ಯಾನ ಮಾಡ್ತೀನಿ. ವಿ 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 ಇಲ್ಲಿ ನೋಡಿ, ವಿದಿಶೋ ನಮಗೆ ವಿಧಿ ಇದ್ರೆ ಬ್ರಹ್ಮ, ಬ್ರಹ್ಮ ಬರಹದ ಬರಹವ ತಪ್ಪಿಸಲು ಹರ ಹರಿ ವಿರಿಂಚಾದ್ಯರಿಗೆ ಸಾಧ್ಯವೇ ನಮ್ಮ ಪಾಡೇನೋ. ಸೋಮೇಶ್ವರ ಶತಕ. ಇಲ್ಲಿ ಹರ ಹರಿ ವಿರಿಂಚಿ, ಇವು ಹರ ಹರಿ ವಿರಿಂಚಿ ಅಂದರೆ ಮೂರು ವಿಷ್ಣುನೇ ಕಾಪಾಡ್ತಕ್ಕಂಥ, ಅವನು ಸೃಷ್ಟಿಕರ್ತಿ ಬ್ರಹ್ಮರೂಪ, ಗೋಪ್ಸಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ, ಇವರೆಲ್ಲದಕ್ಕೂ ಓವರಾಲ್ ಲಾರ್ಡ್ಶಿಪ್ಪು ಮಹಾತಾಯಿ. ಅದು ಅದಕ್ಕೆ ವಿಧಿ ಅಂದರೆ ನಮ್ಮ ಹಣೆಯಲ್ಲಿ ಬರೆದಾಗೆ ಹಾಗೇ ಆಗುತ್ತೆ. ಹಾಗನ್ಬಿಟ್ಟು ನಮ್ಮ ಹಣ ಅದು ಯಾಕೆ ನಾವು ಹಾಗೆ ಅನ್ಬಿಡ್ತೀವಿ ಯಾವಾಗ ಅಂದರೆ ಟು ಎಸ್ಕೇಪಿಸಮ್. ನಮ್ಗೆ ಗೊತ್ತಿದೆಯಾ ವಿಧಿ ಏನು ಬರೆದಿದೆ ಅಂತ, ಹಾಗಂತ ಬರೆದಿದ್ದರೆ ನಮ್ಗೆ ಗೊತ್ತಾದರೆ ನಾವು ಅದನ್ನು ಸರಿ ಮಾಡ್ಕೋಬೋದು. ಗೊತ್ತಾಗಿಲ್ಲ, ದಟ್ ಈಸ್ ದಿ ಬ್ಯೂಟಿ. ಇದು ನಾವನ್ನು ಕೊನೆಯಲ್ಲಿ ಅವಳು ನಾವು ಏನು ಮಾಡೋದು ಅಂತಕ್ಕೆ ಎಸ್ಕೇಪಿಸಮ್ಗೆ ದಿ ರೀಸನ್ ವಿ ಗಿವ್ ಫಾರ್ ದಟ್. ನಾವು ಮಾಡೋದು ತಪ್ಪಿಗೆಲ್ಲ ಏನು ಮಾಡೋಕ್ಕಾಗತ್ತೆ, ವಿಧಿ ಅಂದ್ಬಿಡ್ತೀವಿ. ಬಟ್ ಒಂದ್ಸತಿ ಲುಕ್ ಅಟ್ ಬ್ಯಾಕ್, ಪದ್ಮಾವತಿ ವೆಂಕಟರಮಣ ಸ್ವಾಮಿ ನೋಡಿದ್ರೆ ಅವನೇ ನಮಗೆ ಹಾಗೇ ಇರೋಲ್ಲ. ಒಂದ್ಸತಿ ನಾವು ನಮ್ಮ ಬರೆದಿದ್ದರೂ ಕೂಡ ನಾವು ಮಾಡಿರೋ ಕೆಲಸ ನೋಡ್ಕೋಬೇಕು. ಹಾಗೆ ಮಾಡಿಬಿಟ್ಟು ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟಿಯ ಕಟ್ಟಿ ಜೈನ ಮಳೆ ಹೋದರೆ ಬೇವು ಕಹಿಯಲ್ಲದೆ ಸಿಹಿಯಾಗಬಲ್ಲದೆ ಅಲ್ವಾ. ನಾವು ಮಾಡಿದ್ದಕ್ಕೆ ಮಾಡಿದ್ದು ನಾ ಮಾರಾಯ ಅದನ್ನು ನೋಡಿಕೊಂಡೆ. ವಿದಿಶೋ ಈಗ ವ್ಯಾಧಿ ಬಂದಿದೆಯಲ್ಲ, ವ್ಯಾಧಿ ನೋಡಿ ಅದು ಎಷ್ಟು ದಿಶಃ ಅಂದರೆ ಹತ್ತೂ ದಿಕ್ಕುಗಳಲ್ಲಿ ದಿಕ್ಕು ಯಾವುದನ್ನಾರು ಬಿಟ್ಟಿದೆಯಾ ಅದು ವ್ಯಾಧಿಶೋ ದಿಶ. ಈ ಅದರ ಫಲ ಈಗ ಅದನ್ನು ಹೋಗಲಾಡಿಸ್ಕೊಳ್ಳೋಕ್ಕೋಸ್ಕರ ನಾವು ನಾಳಿನ ಅಭಿಯಾನದಲ್ಲಿ ಈಗಾಗಲೇ ಇದು 100ನೇ ಶ್ಲೋಕ ಆಯಿತು. ಅನಂತ ರೂಪೋ ಅನಂತ ಶ್ರೀ ಜಿತಮನ್ಯುರ್ಭಯಾಪಹ. ಭಯ ಆಗಿದೆ ತಾನೆ ಎಲ್ರಿಗೂ ಕೂಡ ಮನಸ್ಸಿನಲ್ಲಿ ಪ್ರಾಣಭಯ ಅನ್ನೋದು ಮನುಷ್ಯನಿಗೆ ಎಲ್ಲದಕ್ಕಿಂತ ನ ಚೋರಹಾರ್ಯಂ ನ ಚ ಬಾರಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಬಾರಕಾರಿ ವಿವೇಕತೆ ವರ್ಧತೆ ಏವ ನಿತ್ಯಂ ವಿದ್ಯಾಧನಂ. ಇದೇ ವಿದ್ಯೆ ಅನ್ನೋದು ಯಾವುದು ಅಂದರೆ ವಿಷ್ಣು ಸಹಸ್ರನಾಮದ ವಿಚಾರವನ್ನು ವಿವೇಕವಾಗಿ ವಿವೇಚನೆಯುತವಾಗಿ ಉಪಯೋಗಿಸಿದ್ರೆ ಅದೇ ಅವಾಗ ಭಯ ಇರೋದಿಲ್ಲ, ಭಯಕೃತ್ ಭಯನಾಶನಂ. ಅದರಿಂದ ಆ ಚತುರಶ್ರೋ ಗಭೀರಾತ್ಮ ನಮ್ಮ ಆ ಹಿಂದಿನ ಪೂರ್ವಭದ್ರ ನಕ್ಷತ್ರದಲ್ಲಿ ನಾವು ಆಮೇಲೆ ಇನ್ನೊಂದು ನಕ್ಷತ್ರದಲ್ಲೂ ನಾವು ಈ ವಿಚಾರಗಳನ್ನು ಚಿಂತನೆ ಮಾಡಿದ್ದೀವಿ. ಇದು ಆನ್ ಗೋಯಿಂಗ್. ಇದು ಅನಂತ ರೂಪೋ ಅನಂತ ಶ್ರೀ ಅಂದರೆ ಇನ್ಫಿನಿಟ್. ಇದಕ್ಕೆ ಈಗ ಅರ್ಥ ಆಗುತ್ತೆ ನಿಮಗೆ. ಅನಂತ ರೂಪೋ ಅನಂತ ಪದ್ಮನಾಭನ ವ್ರತ ಮಾಡ್ತೀವಿ ನಾವು. ಅನಂತ ರೂಪೋ ಅವನು ಅನಂತ ಅಂದರೆ ಸರ್ಪ, ಸರ್ಪದ ಮೇಲೆ ಮಲಗಿದಾನ ಅವನು ವಿಷ್ಣು. ಅನಂತ ರೂಪೋ ಅನಂತ ಶ್ರೀ ಜಿತಮನ್ಯುರ್ಭಯಾಪಹ ಚತುರಶ್ರೋ ಗಭೀರಾತ್ಮ ವಿದಿಶೋ ವ್ಯಾಧಿಶೋ ದಿಶಃ. ಈ ಒಂದು ಅಭಿಯಾನಕ್ಕೆ ನೀವೆಲ್ಲ ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ವ್ಯಾಧಿಗಳು ಕೂಡ ಬರೀ ನಾವು ದೈಹಿಕವಾಗಿ ಏನಂತೀವಿ, ಮಾನಸಿಕ ವ್ಯಾಧಿ ತುಂಬಾ ಇದೆ ನಮಗೆ. ಮಾನಸಿಕ ವ್ಯಾಧಿನ ಯಾವಾಗ ಕಡಿಮೆ ಮಾಡಿಕೊಳ್ತೀವೋ ನಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುತ್ತೆ. ಆವಾಗ ನಮಗೆ ವಿವೇಕ ಅನ್ನೋದು ಬರುತ್ತೆ. ವ್ಯಾಧಿ ಹೋದಟ್ಟಿಗೆ ವಿವೇಕ ಬರುತ್ತೆ. ವಿವೇಕ ಆಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಏನು ಹರಿ ವಿಚಾರ ಹೇಳಿದ್ದಾರೆ, ಆ ವಿವೇಕ ಬಂದಾಗ ಏನಾಗುತ್ತೆ, ನಮ್ಮ ವರ್ತನೆ ಇದೆಯಲ್ಲ ಅಂದರೆ ನಮ್ಮ ನಡವಳಿಕೆ
ಚೇಂಜ್ ಆಗುತ್ತೆ. ಯಾವಾಗ ಚೇಂಜ್ ಆಗುತ್ತೆ? ಒಂದು ಸುವ್ಯವಸ್ಥೆ ಶುರುವಾಗುತ್ತೆ, ಒಂದು ಆರ್ಗನೈಸ್ಡ್ ಇಷ್ಟೊಂದು ನಾಗರಿಕತೆ ಬೆಳೆದಿರುವಾಗ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋದೇ ಅನಂತ ರೂಪ ಅನಂತ ಶ್ರೀ ಜಿತಮನ್ಯುರ್ಭಯಾಪ ಚತುರಶ್ರೋ ಗಭೀರಾತ್ಮ ವಿಧಿಶೋ ವ್ಯಾಧಿಶೋ ದಿಶಃ. 11-12 ಸಂಚಿಕೆಯಲ್ಲಿ ನಾನು ರಾಗದಲ್ಲಿ ಹಾಡಿರೋದನ್ನು ಒಂದ್ಸತಿ ಹೇಳಿಬಿಡ್ತೀನಿ. ಇದು ಶುದ್ಧ ಧನ್ಯಾಸಿ ಅನ್ನೋ ರಾಗದಲ್ಲಿ ನಾನು ಅದನ್ನು ಅಲ್ಲಿ ಹಾಡಿದ್ದೀನಿ. ರೌದ್ರಕುಂಡಲೀ ಚಕ್ರಿ ವಿಕ್ರಮ್ಯೋ ಜಿತ ಶಾಸನ ಶಬ್ದ ಆತಿಗ ಶಬ್ದ ಸಹ ಶಿಶಿರ ಶರ್ವರೀಕರ ಅಕ್ರೂರಪ್ಪೇಶಲೋ ದಕ್ಷ ದಕ್ಷಿಣ ಕ್ಷಮಿಣಾಂವರ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ ಉತ್ತಾರಣೋ ದುಷ್ಕೃತಿ ಪುಣ್ಯ ದುಸ್ವಪ್ನನಾಶನ ವೀರ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ ಅನಂತ ರೂಪ ಅನಂತ ಶ್ರೀ ಜಿತಮನ್ಯುರ್ಭಯಾಪ ಚತುರಶ್ರ ಗಭೀರಾತ್ಮ ವಿಧಿಶೋ ವ್ಯಾಧಿಶೋ ದಿಶ ವಿಧಿಶೋ ವ್ಯಾಧಿಶೋ ದಿಶ ನಾರಾಯಣ ಜಪಿಸ್ಕೊಳ್ಳಿ. ನಿನ್ನ ನಾಮದ ಸ್ಮರಣೆಯ ನಾರಾಯಣ ನಿನ್ನ ನಾಮದ ಸ್ಮರಣೆಯ ಅದು ರಾಗ. ಯಾಕೆಂದರೆ ಶುದ್ಧ ಧನ್ಯಾಸಿ ಅದೇ ನನಗೆ ಜ್ಞಾಪಕ ಬಂದು ಈ ರಾಗಕ್ಕೆ ಟ್ಯೂನ್ ಮಾಡಬೇಕಾಗ ಆ ನಾರಾಯಣ ನಿನ್ನ ನಾಮದ ಸ್ಮರಣೆ ಕೇಳಿ 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 ಆ ನಾಮದ ಸ್ಮರಣೆ ಬಂದು ಇದಕ್ಕೆ ಒಂದು 5-6 ರಾಗ ಬರೆದಿಟ್ಕೊಂಡಿದ್ದೆ. ಆಗ ಯಾಕೆ ಇದನ್ನೇ ಅಳವಡಿಸ್ಬಾರ್ದು ಅಂತ ಹೇಳಿ ರೌದ್ರ ಕುಂಡಲಿ ಚಕ್ರಿ ವಿಕ್ರಮ್ಯೋ ಜಿತ ಶಾಸನ. ಆಮೇಲೆ ಇನ್ನೊಂದು ಇದರಲ್ಲಿ ಅಡ್ವಾಂಟೇಜ್ ಏನಿದೆ ಅಂದರೆ ರಾಗದಲ್ಲೇ ಹೇಳಿದೆ, ತುಂಬ ರಾಗದ ಹೇಳ್ತಾ ಬರದೆ ಚಾಂಟಿಂಗ್ ಟೈಪ್ನಲ್ಲಿ ಹೇಳೋದನ್ನು ಇದನ್ನು ತೋರಿಸ್ಕೊಡ್ತೀನಿ ನೋಡಿ. ಅರೌದ್ರ ಕುಂಡಲಿ ಚಕ್ರಿ ವಿಕ್ರಮ್ಯೋ ಜಿತ ಶಾಸನ ಶಬ್ದಾತಿಗ ಶಬ್ದ ಸಹ ಶಿಶಿರ ಶರ್ವರೀಕರ ಅಕ್ರೂರಪ್ಪೇಶಲೋ ದಕ್ಷೋ ದಕ್ಷಿಣ ಕ್ಷಮಿಣಾಂಬರ ವಿದ್ವತ್ತಮೋ ವೀತಭಯ ಪುಣ್ಯಶ್ರವಣ ಕೀರ್ತನ ಉತ್ತಾರಣೋ ದುಷ್ಕೃತಿಯ ಪುಣ್ಯೋ ದುಸ್ವಪ್ನನಾಶನ ವೀರ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ ಅನಂತ ರೂಪ ಅನಂತ ಶ್ರೀ ಜಿತಮನ್ಯುರ್ಭಯಾಪ ಚತುರಶ್ರ ಗಭೀರಾತ್ಮ ವಿಧಿಶೋ ವ್ಯಾಧಿಶೋ ದಿಶ. ಇದ್ಯಾಕೆ ಹೇಳಿದೆ ನಾರಾಯಣ ಅನ್ನೋದು ಯಾವುದು ಒತ್ತಕ್ಷರ ಇಲ್ಲ ಈಸಿಯಾಗಿ. ಅದಕ್ಕೆ ಕೆಲವರು ಕೊನೆಯಲ್ಲಿ ನಾರಾಯಣ ನಿನ್ನ ನಾಮದ ಸ್ಮರಣೆ ಬರಲಿ ಅಂತ ನಾರಾಯಣ ಎಂಬ ನಾಮಸ್ಮರಣೆ ಕೊನೆಯಲ್ಲಾದರೂ. ಅದಕ್ಕೆ ಎಷ್ಟೋ ಮನೆಗಳಲ್ಲಿ ಮಗ ಇದು ಹುಟ್ಟಿದರೆ ಒಬ್ಬನೇ ಮಗ ಇದ್ರಂತೂ ಅದು ದೊಡ್ಡ ಮಗ ಆದರೆ ಅವನ ಹೆಸರು ನಾರಾಯಣ ಅಂತ ಇಟ್ಟಿರ್ತಾರೆ. ಕೊನೆಯಲ್ಲಿ ಕೂಕೊಳ್ಳೋ ಆಗ್ಲಾರೋ ಅವನ ಹೆಸರು ನಾರಾಯಣ ಅಂತ ಕೂಗ್ಲಾಗಾರು ಅವನು ಅಷ್ಟು ಸಾಕಂತೆ. ನಾರಾಯಣ ಒಂದು ನಾಮದ ಸ್ಮರಣೆ ಇದೆಯಲ್ಲ ನಾವು ನೇರವಾಗಿ ವೈಕುಂಠಕ್ಕೆ ಕೊಟ್ಟೋಗ್ಬೋದು ಅಂತ. ಎಷ್ಟು ರೀತಿ ನಮಗೆ ಏನೇನು ಅನುಕೂಲ ಬೇಕು ನಾಮಸ್ಮರಣೆಯಿಂದ ಅದೆಲ್ಲ ಮಾಡಿಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಈಗ ಒಂದು ಕ್ವಿಕ್ಕಾಗಿ ಚಾಂಟಿಂಗ್ ಟೈಪ್ನಲ್ಲಿ ಒಂದ್ಸತಿ ಹೇಳಿಬಿಡ್ತೀನಿ. ಅರೌದ್ರ ಕುಂಡಲಿ ಚಕ್ರಿ ವಿಕ್ರಮ್ಯೋ ಜಿತ ಶಾಸನ ಅಲ್ವಾ ರಾಗ ಬಂದ್ಬಿಡ್ತು ನೋಡಿ. ಅದು ನಾರಾಯಣನು ಹೇಳಿದಾಗ ಅದೇ ನೋಡಿ ಇಲ್ಲೇ ನಾನು ಹೇಳಿದ್ದು ಸೆಟ್ ಆಯಿತು. ಈವನ್ ಚಾಂಟಿಂಗ್ ಟೈಪಲ್ಲಿ ಹೇಳಿದ್ರೆ ರಾಗ ಬಂದ್ಬಿಡುತ್ತೆ. ಅರೌದ್ರ ಕುಂಡಲಿ ಚಕ್ರಿ
ವಿಕ್ರಮ್ಯೋಜಿತಶಾಸನ ಶಬ್ದಾತಿಗಶಬ್ದಸಃ ಶಿಶಿರಶರ್ವರೀಕರ ಅಕ್ರೂರಪ್ಯೇಷಲೋ ದಕ್ಷೋ ದಕ್ಷಿಣಕ್ಷ ವಿಳಾಂಬರ ವಿದ್ವತ್ತಮೋಪಿ ತಪಃ ಪುಣ್ಯಶ್ರವಣಕೀರ್ತನ ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಃಸ್ವಪ್ನನಾಶನ ವೀರ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿತ ಅನಂತರೂಪೋ ಅನಂತಶ್ರೀ ಜಿತಮನ್ಯುರ್ಭಯಾಪ ಚತುರಶ್ರೋಗಭೀರಾತ್ಮ ವಿಧಿಶೋ ವ್ಯಾಧಿಶೋ ದಿಶಃ ಅರೌದ್ರಕುಂಡಲೀ ಚಕ್ರಿ ವಿಕ್ರಮ್ಯೋಜಿತಶಾಸನ ಶಬ್ದಾತಿಕಶಬ್ದಸಃ ಶಿಶಿರ ಶರ್ವರೀಕರ ಅಕ್ರೂರಪ್ಯೇಷಲೋ ದಕ್ಷೋ ದಕ್ಷಿಣಕ್ಷಮಣಾಂಬರ ವಿದ್ವತ್ತಮ ವೀತಭಯ ಪುಣ್ಯಶ್ರವಣಕೀರ್ತನ ಉತ್ತಾರಣೋ ದುಷ್ಕೃತಿ ಪುಣ್ಯೋ ದುಸ್ವಪ್ನನಾಶನ ವೀರ ರಕ್ಷಣ ಸಂತೋ ಜೀವನ ಪರ್ಯವಸ್ಥಿ ಅನಂತರೂಪೋ ಅನಂತಶ್ರೀ ಜಿತಮನ್ಯುರ್ಭಯಾಪ ಚತುರಶ್ರೋಗಭಿರತ್ನ ವಿಧೀಶೋ ವ್ಯಾಧಿಶೋ ದಿಶಃ ಸ್ಪಷ್ಟವಾಗಿ ಕ್ಲೀನಾಗಿ ಬೇಗ ಹೇಳೋದಕ್ಕೂ ಒಂದು ತೋರಿಸ್ಕೊಟ್ಟೆ ನೋಡಿ. ಒಂದೆರಡು ಸತಿ ನಾನು ಅದ್ರ ಚಾಂಟಿಂಗ್ ಟೇಪಲ್ ಹೇಳಿಬಿಟ್ರೆ ನೆಕ್ಸ್ಟ್ ಟೈಮ್ ಬಂದುಬಿಡುತ್ತೆ. ಸೊ ಇಲ್ಲಿಗೆ ಪೂರ್ವಭದ್ರ ನಕ್ಷತ್ರ ಹೇಳ್ಕೊಳ್ಬೇಕಾದಂಥ ಈ ಒಂದು 25 ನಕ್ಷತ್ರಗಳನ್ನು ಇಲ್ಲಿಗೆ ಒಂದು ಅಂತ 100 ಶ್ಲೋಕ ವಿಷ್ಣು ಸಹಸ್ರನಾಮದ. ಇನ್ನು ಉಳ್ಕೊಂಡಿರ್ತಕ್ಕಂಥದ್ದು 8 ಶ್ಲೋಕ ಅಂದರೆ 2 ನಕ್ಷತ್ರ. ನೋಡಿ ಈಗ 25 ನಕ್ಷತ್ರ ಎಷ್ಟು ಜನ ಈಗ ಹೇಳಿರೋದೇನೋ ಸಹ ನಿಜವಾಗಲೂ ನಮ್ಮ ನಕ್ಷತ್ರ ಮಾತ್ರ ಗೊತ್ತಿತ್ತು. ಈಗ ಆಮೇಲೆ ಕೆಲವ್ರಿಗೆ ಅದೂ ಗೊತ್ತಿರಲಿಲ್ಲ. ಈಗ ಎಲ್ಲದೂ ತಿಳ್ಕೊಂಡು ಈಗ ನಮಗೆ ಪಾದ ಗೊತ್ತಾಗಿದೆ. ಇವು ಸದ್ಯ ಭಾಳ ಪಾದ ಅಂದರೆ ನಿಜವಾಗ್ಲೂ ನಮ್ಮ ಪಾದನೇ ಗಟ್ಟಿಯಾಗಿರಬೇಕು. ನಾವೇನು ಬೇಕಾದ್ರೆ ಅದನ್ನು ನಮ್ಮ ಪಾದ 4 ಪಾದ ಅದನ್ನು ಅದರಲ್ಲಿ ಯಾವ ಪಾದ ಬರುತ್ತೆ. ಆಮೇಲೆ ಚಾಂಟಿಂಗ್ ಟೈಪ್ ಆದ್ದರಿಂದ ಬಾಯಿಗೂ ಬಂದುಬಿಟ್ಟಿದೆ. ಇಟ್ಸ್ ಎ ಒಂದು ಈ ಒಂದು ಅಭಿಯಾನ ಶಿವಶಕ್ತಿ ಕಲಾ ಕೇಂದ್ರದ ಮಾಡಿದಂಥದ್ದು ಒಂದಿಷ್ಟು ಜನಕ್ಕೆ ಮುಟ್ಟಿದೆ ಅಂದರೆ ನೀವು ಎಷ್ಟು ಜನಕ್ಕೆ ಮುಟ್ಟಿಸ್ಬೋದು? ಇಷ್ಟಕ್ಕಿಷ್ಟು ಅದು ಆ ಮಲ್ಟಿಪ್ಲಿಕೇಶನ್ ಹಾಕ್ಕೊಂಡು ಹೋಗಲಿ. ನಾನು ಈಗಲೇ ನಾವು ಒಂದು ಮರ ಹಾಕ್ದಟ್ಟಿಗೆ ಒಂದು ಗಿಡ ಬೀಜ ಹಾಕ್ದಟ್ಟಿಗೆ ಬೆಳೆಯುತ್ತೆ ಅಂತ ಅಂದ್ಕೊಂಡಿಲ್ಲ. ಮುಂದಿನ ವರ್ಷ 2021 ಇದೇ ಕಾರ್ತಿಕ ಮಾರ್ಗಶಿರ ಮಾಸದಲ್ಲಿ ನೀವೊಬ್ಬೊಬ್ಬರು ಕೂಡ ಮಿನಿಮಮ್ 100,000 ಜನಕ್ಕೆ ನೀವು ಇದನ್ನು ಟ್ರಾನ್ಸ್ಮಿಟ್ ಮಾಡ್ಬೋದು. ನಾವು ಕರೋನಾ ಟ್ರಾನ್ಸ್ಮಿಟ್ ಮಾಡೋದಕ್ಕಿಂತ ಅಥವಾ ಇನ್ನು ಯಾವುದೋ B1 B2 ಏನೇನೋ ಬಂದಿಲ್ಲ ಅದಕ್ಕಿಂತ ಇನ್ನೂ ಕ್ವಿಕ್ಕಾಗಿ ಇದನ್ನು ಮಾಡಿಬಿಟ್ರೆ ಆ ಜಾಗದಲ್ಲಿ ಇನ್ಯಾವುದು ಇನ್ಯಾವ B2 B3 B4 ಏನೂ ಬರೋದಿಲ್ಲ. ಅದನ್ನು ಮಾಡೋಣ ಅಂತ ಒಂದು ಸಂಕಲ್ಪ ಶುದ್ಧಿ ಮಾಡಿಕೊಂಡು ಕ್ವಿಕ್ಕಾಗಿ ಎಲ್ಲನೂ ಹೇಳ್ಕೊಂಡು ಬಂದು ಅಷ್ಟು ಕೂಡ ಒಂದು 25-30 ಮಿನಿಟ್ಸಲ್ಲಿ ವಿಷ್ಣು ಸಹಸ್ರನಾಮ ಎಷ್ಟು ಜನಕ್ಕೆ ಆಗುತ್ತೋ ಇಡೀ ವರ್ಲ್ಡಲ್ಲಿ ನೀವೆಲ್ಲ ಭಾಷೆಯವ್ರಿಗೂ ಎಲ್ಲ ದೇಶದವ್ರಿಗೂ ಹಂಚ್ಕೊಂಬಂದ್ಬಿಡಿ ನಿಮ್ಮ ಕೈಲಾದ್ದು. ಅದು ಮಾಡಿದಾಗ ಏನಾಗುತ್ತೆ ನಮ್ಮ ಮನಸ್ಸನ್ನ ನಮ್ಮ ಕೆಲಸ ನಾವು ಯಾವುದೇ ಕೆಲಸ ಹಾಗನ್ಬಿಟ್ಟು ಬರೀ ಅದನ್ನೇ ಮಾಡ್ದಾಗ ಗೊತ್ತಿರೋದಲ್ಲ. ನಮ್ಮ ಕೆಲಸದಲ್ಲಿ ಕಾರ್ಯಕ್ಷಮತೆಯನ್ನು ಜಾಸ್ತಿ ಆಗಿ ಇಡೀ ಪ್ರಪಂಚದಲ್ಲಿ ಒಂದು ಶಬ್ದದಿಂದ ಇಲ್ಲಿರೋದೇ ಶಬ್ದಾತಿಕ ಶಬ್ದ ಸಹ ಶಿಶಿರ ಶೌರ್ವರೀಕರ ಎಲ್ಲ ಶಬ್ದ ಮಾಲಿನ್ಯವನ್ನು ಈ ಒಂದು ವಿಷ್ಣು ಸಹಸ್ರನಾಮದ ಪಠನೆಯಿಂದ ಹೋಗ್ಲಾಡ್ಸೋಣ ಅಂತ ಹೇಳಿ ಮುಂದಿನ ನಕ್ಷತ್ರ ಇದು 26 ನಕ್ಷತ್ರ. ಇದು ಉತ್ತರಾಭದ್ರ. ಆ ನಕ್ಷತ್ರದಲ್ಲಿ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ನಮಸ್ಕಾರ.